ಆತ್ಮೀಯ ಮಿತ್ರರೇ, ಜನವರಿ ತಿಂಗಳಿನ ಸಂಜೆಯ ಆದ ನಂತರದ ರಾತ್ರಿಯ ಆಕಾಶವನ್ನು, ಆಕಾಶದಲ್ಲಿ ಕಾಣದಂತಹ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಇವುಗಳನ್ನೆಲ್ಲ ತಿಳಿಸ್ಬೇಕು ಅಂತ ಆಸೆಪಟ್ಟಿದ್ದೇನೆ. ಈ ತಿಂಗಳಿಗೆ ನಮ್ಮೂರು ಹೇಳಿದಂಥ ಹೆಸರು ಮಾರ್ಗಶೀರ್ಷ ಮಾಸ ಅಂತ. ಕೃಷ್ಣ ಹೇಳಿದ್ದಾನೆ, ಮಾಸಾನ ಮಾರ್ಗಶೀರ್ಷೋಹಂ, ಭಾರಿ ಇಷ್ಟ ನಿಮ್ಗೆ ಈ ತಿಂಗಳು ಅಂತ. ವೈಜ್ಞಾನಿಕವಾಗಿಯೂ ಸಹ ಈ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಕಾಣುವಂತಹ ಆಕಾಶದ ನಕ್ಷತ್ರಗಳು ಹೆಚ್ಚು ಬ್ರೈಟ್ ಆಗಿ ಕಾಣ್ತಾವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಕಾರಣ ಇಷ್ಟೇ, ನಾವು ನಮ್ಮ ಗ್ಯಾಲಕ್ಸಿ ಆಕಾಶ ಗಂಗೆಯ ಕೇಂದ್ರದಿಂದ ಸುಮಾರು 30,000 ಜ್ಯೋತಿರ್ವರ್ಷ ದೂರದಲ್ಲಿ ನಮ್ಮ ಸೂರ್ಯ ಇದ್ದಾನೆ. ಆ ಕೇಂದ್ರದ ಕಡೆಗಿನ ಆಕಾಶ ನೋಡುವುದಲ್ಲ ನಾವೀಗ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ, ಅದರ ಅಪೋಸಿಟ್ ಕಡೆಗೆ ನೋಡುದಾದ್ರಿಂದ ಕೇಂದ್ರದ ಕಡೆಗಾಗಿದ್ರೆ ಒಂದು ಬಿಳಿಯ ಬ್ರೈಟ್ ರೀಜನ್ ಅಲ್ಲಿ ನಕ್ಷತ್ರಗಳ ಪ್ರಭೆ ಕಡಿಮೆ ಅಂತೆ. ಈ ಮತ್ತೊಂದು ಕಡೆಯಲ್ಲಿ, ಯಾಕಂದ್ರೆ ಒಂದು ಗ್ಯಾಲಾಕ್ಸಿಯ ರೇಡಿಯಸ್ಸು ಸುಮಾರು 50,000 ಜ್ಯೋತಿರ್ವರ್ಷ, ಹಾಗಾಗಿ ಮತ್ತೊಂದು 20,000 ಜ್ಯೋತಿರ್ವರ್ಷದ ಕಡೆಗೆ ನಮ್ಮ ಸೂರ್ಯನ ಕಡೆಗೆ ಇರುವ ಆಕಾಶವನ್ನು ನಾವು ನೋಡಿದ್ರಿಂದ ವಿಜ್ಞಾನಿಗಳು ಹೇಳ್ತಾರೆ ನಕ್ಷತ್ರಗಳೆಲ್ಲ ಭಾರಿ ಚಂದ ಅಂತ. ಕಾಣುವ ನಕ್ಷತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಆತ್ಮೀಯ ಮಿತ್ರರೇ, ಇವತ್ತು ನಾನು ಕೃತ್ತಿಕಾ ನಕ್ಷತ್ರವನ್ನು ಕೇಂದ್ರೀಕರಿಸ್ಕೊಂಡು ಬಿಟ್ಟು, ಅಂದರೆ ನೆತ್ತಿಯ ಮೇಲೆ ಕೃತ್ತಿಕಾ ನಕ್ಷತ್ರ ಉಂಟು ಅಂತಿಟ್ಕೊಂಡು, ನಾನು ಅದರ ಸುತ್ತಲಿರುವಂತಹ ಎಲ್ಲ ನಕ್ಷತ್ರ ಪುಂಜಗಳು, ಪ್ರಮುಖ ನಕ್ಷತ್ರಗಳನ್ನು ಹೇಳಲ್ಲ ಬರಬೇಕು ಅಂತ ಆಸೆ ಪಟ್ಟಿದ್ದೇನೆ. ಪ್ಲಿಯಡಿಸ್ ಅಂತ ಹೆಸರು ಈ ಕೃತ್ತಿಕಾ ನಕ್ಷತ್ರ ಗುಚ್ಛ ಅಂತ. ಅಂದರೆ ಬರೇ ಕಣ್ಣಿಗೆ ಕಾಣುವುದು ಬರೇ 7 ನಕ್ಷತ್ರ, ನೇರ ನೀವು ನೆತ್ತಿಯ ಮೇಲೆ ನೋಡಿದರೆ ಯಾರನ್ನೂ ಆಕರ್ಷಿಸುವಂತಹ ಅದು ಎಲ್ಲ ನೀಲಿ ನಕ್ಷತ್ರಗಳು, ಅದು ಹಾಟ್ ಬ್ಲೂ ಸ್ಟಾರ್ಸ್ ಅಂತ. ಬರೇ ಕಣ್ಣಿಗೆ 7 ನಕ್ಷತ್ರಗಳು, ನಂತರ ನಿಜವಾಗಿ ರಾಶಿ ರಾಶಿ ನಕ್ಷತ್ರಗಳ ಸಮೂಹ. ಸುಮಾರು 444 ಜ್ಯೋತಿರ್ವರ್ಷ ದೂರದಲ್ಲಿರುವಂತಹ ಈ ಒಂದು ಗುಂಪುಂಟಲ್ಲ, ಅದು ಎಂದೆಂದಿಗೂ ನಮ್ಮನ್ನು ಆಕರ್ಷಿಸುವಂಥದ್ದು. ಹಾಗಾಗಿ ನಾನು ಇವತ್ತು ಕೃತ್ತಿಕಾ ನಕ್ಷತ್ರವನ್ನು ಕೇಂದ್ರೀಕರಿಸ್ಕೊಂಡು ಬಿಟ್ಟು ಅದರ ಸುತ್ತಿರುವಂತಹ ನಕ್ಷತ್ರಗಳನ್ನೆಲ್ಲ, ನಕ್ಷತ್ರ ಪುಂಜಗಳನ್ನೆಲ್ಲ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಮಿತ್ರರೇ, ಉತ್ತರದ ಕಡೆಗೆ ಮುಖ ಮಾಡೋಣ. ಈ ಉತ್ತರದ ಕಡೆಗೆ ಕೃತ್ತಿಕಾ ನಕ್ಷತ್ರದಿಂದ ಉತ್ತರ ಕಡೆಗೆ ಇರುವಂತಹ ನಕ್ಷತ್ರ ಪುಂಜ ಪರ್ಸಿಯಸ್. ನಾನು ಕಳೆದ ಕಂತಿನಲ್ಲಿ ಹೇಳಿದ್ದೇನೆ ಅದನ್ನು, ಪರ್ಸಿಯಸ್ ಅಂತ. ಪಾರ್ಥ ಪುಂಜ ಅಂತ ಹೇಳ್ತೇನೆ ನಾವು, ನಕ್ಷತ್ರ ಪುಂಜ ಅಂತ. ಇದು ಒಂದು ರೀತಿ ನಮ್ಮ ಸ್ಮಾಲ್ ಇಂಗ್ಲಿಷ್ ಲೆಟರ್ ಸ್ಮಾಲ್ ಆರ್ ಬರೆದ ಹಾಗೆ ಅಂತ ಹೇಳ್ಬೋದು. ಕೃತ್ತಿಕದಿಂದ ನೇರ ಒಂದು ಆರ್ಮು, ಅದರ ಪಕ್ಕದಲ್ಲಿ ಇನ್ನೊಂದು ಆರ್ಮ್, ಆ ಇನ್ನೊಂದು ಆರ್ಮಿನಲ್ಲಿ ಒಂದು ನಕ್ಷತ್ರ ಆಲ್ಗಾಲು, ಇದು ಚಂಚಲ ನಕ್ಷತ್ರ, ಇದಕ್ಕೆ ಪಿಶಾಚಿ ತಾರೆ ಅಂತ ಹೇಳ್ತಾರೆ. ಈ ನಕ್ಷತ್ರ ಚಂಚಲ ಯಾಕೆಂದ್ರೆ ಸುಮಾರು 100 ಗಂಟೆಗಳಲ್ಲಿ ಅದರ ಇಂಟೆನ್ಸಿಟಿ ವೇರಿಯೇಷನ್ ಆಗುತ್ತೆ, ಹಾಗಾಗಿ ಅದಕ್ಕೆ ಚಂಚಲ ನಕ್ಷತ್ರ ಅಂತ ಕರೆದಿದ್ದಾರೆ. ಆತ್ಮೀಯರೆ, ಇದನ್ನು ಕಳಿಸಿದ್ರೆ ನಾನು ಇದನ್ನು ತಿಳಿಸಿದ್ದೇನೆ ತಮಗೆ. ನಾನಿನ್ನು ನೇರ ಮತ್ತೆ ಉತ್ತರಕ್ಕೆ ನಿಮ್ಮ ಮನಸ್ಸನ್ನು ಹಾಯಿಸಿದರೆ ಅಲ್ಲಿ ನಮ್ಮ ಕುಂತಿ ಕ್ಯಾಸಿಯೋಪಿಯಾ ಉಂಟು. 5 ನಕ್ಷತ್ರಗಳ ಒಂದು ಸಮೂಹ, ಅದು ಇಂಗ್ಲೀಷ್ನ ಎಂ ಲೆಟರ್ನ ಆಗಿರದ್ದು. ಅದರಿಂದ ನನಗೆ ಧ್ರುವ ನಕ್ಷತ್ರ ನೋಡೋಕ್ಕಾಗತ್ತೆ. ಅದರ ಎಂನಲ್ಲಿ ಸಮದ್ವಿಬಾಹು ತ್ರಿಕೋನ ಬಿಟ್ಟು ಮತ್ತೊಂದು ಪಾರ್ಟನ್ನು ವಿಭಾಗ ಮಾಡಿದರೆ, ದಿಗಂತಕ್ಕೊಂದು ಗೆರೆ ಎಳ್ಕೊಂಡ್ರೆ ಮನಸ್ಸಲ್ಲಿ ಅದು ನೇರವಾಗಿ ಧ್ರುವ ನಕ್ಷತ್ರ ಬರುತ್ತೆ. ಈಗ ನಮಗೆ ಈಗ ಉಡುಪಿಯವರಿಗೆ 13.5 ಡಿಗ್ರಿಯಲ್ಲಿ ಧ್ರುವ ನಕ್ಷತ್ರ ಇರುತ್ತೆ. ಮಿತ್ರರೇ, ಧ್ರುವ ನಕ್ಷತ್ರ ಎಂದು ವ್ಯತ್ಯಾಸ ಆಗೋದಿಲ್ಲ. ಯಾವ ತಿಂಗಳ ಆಕಾಶ ಇರಲಿ, ಯಾವ ದಿವಸ ಆಕಾಶ ಇರಲಿ, ಯಾವ ಗಂಟೆ ಆಕಾಶ ಇರಲಿ, ಧ್ರುವ ನಕ್ಷತ್ರ ಮಾತ್ರ ಇರುತ್ತೆ. ನೇರ ಉತ್ತರಕ್ಕೆ ಧ್ರುವ ನಕ್ಷತ್ರ, ಅದರಿಂದ ಮೇಲೆ ಕುಂತಿ ಕ್ಯಾಸಿಯೋಪಿಯಾ, ಅದರಿಂದ ಮೇಲೆ ಪರ್ಸಿಯಸ್ ಪಾರ್ಥ ನಕ್ಷತ್ರ ಪುಂಜಗಳಿದ್ದಾವೆ. ಇದರಿಂದ ಸ್ವಲ್ಪ ನಾನು ಪಶ್ಚಿಮ ದಿಕ್ಕಿಗೆ ಕಳೆದ ಸಾರಿ ಹೇಳಿದ್ದೀನಿ, ಇಲ್ಲಿ ಹೇಳ್ಕೊಂಡು ಬಂದ್ಬಿಡ್ತೇನೆ ಒಂದ್ಸರಿ. ಪಶ್ಚಿಮಕ್ಕೆ ತಾವು ಮುಖ ಮಾಡಿದರೆ ನಮ್ಮ ಮೇಷ ರಾಶಿ ಆರಿಯಸ್, ಆ ಟಗರಿನ ಹಾಗಿರುವಂತಹ ಆ ಒಂದು ರಾಶಿಯಲ್ಲಿ ಹೆಚ್ಚು ನಕ್ಷತ್ರಗಳಲ್ಲ, ಅಶ್ವಿನಿ ನಕ್ಷತ್ರ, ಅದರಲ್ಲಿ ಹಮಲ್ ಅಂತ ಕಳೆದ ಸಾರಿ ಹೇಳಿದ್ದೆ ನಿಮಗೆ. ಕೃತ್ತಿಕಾದಿಂದ ನೇರ ಪಶ್ಚಿಮಕ್ಕೆ ಅಲ್ಲಿ ಹಮಲ್ ಅಂತ ಅದು ನಕ್ಷತ್ರ, ಅದು ಅಶ್ವಿನಿ ನಕ್ಷತ್ರ. ಆದರೆ ಈ ಆರಿಯಸ್ ಒಂದು ಭಾರಿ ಚಂದದ ಕಾನ್ಸ್ಟಲೇಷನ್ ಏನಲ್ಲ. ಅದರಿಂದ ಸ್ವಲ್ಪ ಉತ್ತರಕ್ಕೆ ಟ್ರಯಾಂಗಲ್ ಅಂತ 3 ನಕ್ಷತ್ರಗಳೊಂದು ರಾಶಿ ಟ್ರಯಾಂಗಲಂ ಅಂತ ಉಂಟು. ಅಲ್ಲಿ ಪಕ್ಕದಲ್ಲಿ ಅಂದರೆ ಪಶ್ಚಿಮದಲ್ಲಿರುವುದು ಮೀನರಾಶಿ,
ಮೀನರಾಶಿಯಲ್ಲೂ ಸಹ ಚಂದ್ರದ ನಕ್ಷತ್ರಗಳಿಲ್ಲ, ರೇವತಿ ತುಂಬ ಡಿಮ್ ನಕ್ಷತ್ರ. ಅಲ್ಲಿಂದ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮ ಯಾವುದು ನಕುಲ ಪುಂಜ ಚಚ್ಚೌಕ, ದಿ ಗ್ರೇಟ್ ಸ್ಕ್ವಾರ್ ಆಫ್ ಪೆಗಸಸ್ ಅಂತ ನಾನು ಸರಿ ಹೇಳಿದ್ದೀನಿ. ಹಾಗಾಗಿ ಇವತ್ತು ಕೃತ್ತಿಕಾ ನಕ್ಷತ್ರದ ಪಶ್ಚಿಮಕ್ಕೆ ನಮಗೆ ಚಂದ್ರದಲ್ಲಿ ಕಾಣ್ತಾ ಇರೋದು ನಮ್ಮ ಗ್ರೇಟ್ ಸ್ಕ್ವಾರ್ ಆಫ್ ಪೆಗಸಸ್, ಪೂರ್ವಾಭಾದ್ರ ಉತ್ತರಾಭಾದ್ರ ನಕ್ಷತ್ರಗಳ ಸಮೂಹ. ಈ ಒಂದು ಚಚ್ಚೌಕ ಎಷ್ಟು ಚಂದ ಅಂದರೆ, ಇದರ ಒಂದು ನಮಗೆ ಉತ್ತರದ ಕಡೆ ಇರುವಂತಹ ಒಂದು ಬಾಲದ ಎರಡನೇ ನಕ್ಷತ್ರದ ಒಳಗಡೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಉಂಟು. ಬರೆಕಣ್ಣಿ ಕಾಣುತ್ತದೆ ಇದು ಸಂಪೂರ್ಣ ಕತ್ತಲ ಆಕಾಶದಲ್ಲಿ. ಇದು ಸುಮಾರು 23 ಲಕ್ಷ ಜ್ಯೋತಿರ್ವರ್ಷ ದೂರದಲ್ಲುಂಟು ಅಂತ ನಾನು ಕಳಸಾರಿ ತಮಗೆ ತಿಳಿಸಿದ್ದೇನೆ. ಸೊ ಪಶ್ಚಿಮಾಕಾಶದಲ್ಲಿ ಇದ್ದನ್ನೆಲ್ಲ ಕಳಸಾರಿ ಮಾತಾಡಿ ಆಗಿದೆ. ಈಗ ಇವತ್ತಿನ ಕೃತ್ತಿಕಾ ನಕ್ಷತ್ರದ ಪಶ್ಚಿಮದಲ್ಲಿ ಪ್ರಮುಖವಾಗಿರುವುದು ನಮ್ಮ ಗ್ರೇಟ್ ಸ್ಕ್ವಾರ್ ಆಫ್ ಪೆಗಸಸ್ ನಕುಲ ನಕ್ಷತ್ರ ಪುಂಜ ಅಂತ ಹೇಳಿದ್ರೆ ಮೀನರಾಶಿ ಅಂತ ಬಿಟ್ಟರೆ, ನಾನು ದಕ್ಷಿಣ ಬಂದರೆ ನಮ್ಮ ಕೃತ್ತಿಕಾದ ದಕ್ಷಿಣದಲ್ಲಿ ಕಳಸಾರಿ ಹೇಳಿದ್ದೀನಿ ನಾನು ನಿಮಗೆ, ಅದು ಸೀಟಸ್ ಅಂತ ಅಂದರೆ ತಿಮಿಂಗಲ. ತಿಮಿಂಗಲ ರಾಶಿಯಲ್ಲಿ ಮೀರಾ ನಕ್ಷತ್ರ ಉಂಟು. ನಂತರ ಇವತ್ತು ನಾನು ಹೇಳಬೇಕಂತನಿಸಿತ್ತು, ಈ ಪೂರ್ವದ ಕಡೆಯಿಂದ ಹೊರಟಂತಹ ಒಂದು ಅಲ್ಲಿ ರೀಗಲ್ ಅಂತ ನಕ್ಷತ್ರ ಉಂಟು, ಬರ್ತೀನಿ ಅಲ್ಲಿಗೆ. ಅಲ್ಲಿಂದ ಹೊರಟು ನೇರ ದಕ್ಷಿಣದವರೆಗೆ ಹರಿಯುವಂತಹ ಒಂದು ನದಿಯ ಕಲ್ಪನೆ ಮಾಡಿದ್ದಾರೆ. ಈ ನದಿಯ ಹೆಸರು ಇರಡನಸ್ ಅಂತ, ನಮ್ಮವರು ವೈತರಣಿ ನದಿ ಅಂತ ಹೇಳಿದ್ದಾರೆ. ಒಂದಿಷ್ಟು ನಕ್ಷತ್ರಗಳನ್ನು ನೀವು ಮನಸಾರೆ ಅದನ್ನ ಜಾಯಿನ್ ಮಾಡಿಕೊಂಡು ಗ್ರಹಿಸಿಕೊಂಡ್ರೆ ಒಮ್ಮೊಮ್ಮೋ ಹೀಗೆ ಹೋಗಿ ನಮ್ಮ ಕೃತ್ತಿಕದ ನೇರ ದಕ್ಷಿಣಕ್ಕೆ ಹರ್ಕೊಂಡು ಬಂದು ಆ ದಕ್ಷಿಣಕ್ಕೆ ಒಂದು ನಕ್ಷತ್ರ ಇದೆ. ಅದರ ಹೆಸರು ಅಖರ್ನರ್ನ್ ಅಂತ ಹೇಳಿದ್ರೆ ವೈತರಣಿ ಮುಖ ಅಂತ ಹೆಸರು. ಅದು ಸುಮಾರು 140 ಜ್ಯೋತಿರ್ವರ್ಷ ದೂರದಲ್ಲೇ ಒಂದು ಪ್ರಮುಖವಾದ ಇವಾಗ ನೇರ ಕೃತ್ತಿಕದ ನೇರ ದಕ್ಷಿಣಕ್ಕೆ ಕಾಣ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ನಕ್ಷತ್ರ ದಕ್ಷಿಣಕ್ಕೆ ಕಾಣುತ್ತೆ ನಮಗೆ. ಇದು ನೋಡಿ ಉತ್ತರಕ್ಕೆ ಧ್ರುವ ನಕ್ಷತ್ರ ಹಾಗೆ ಇರುತ್ತೆ, ಆದರೆ ದಕ್ಷಿಣಕ್ಕೆ ಈಗ ವೈತರಣಿ ಮುಖ ಉಂಟಲ್ಲ, ಇನ್ನು ಬರುವ ತಿಂಗಳಿಗೆ ಅಲ್ಲಿ ಅಗಸ್ತ್ಯರು ಬರ್ತಾರೆ. ಅಂದರೆ ಅಗಸ್ತ್ಯ ಅಂದರೆ ಕೆನವಾಪಸ್ ಬರುತ್ತೆ, ಅಂದರೆ ಬೇರೆ ಬೇರೆ ನಕ್ಷತ್ರಗಳು ಬೇರೆ ಬೇರೆ, ಆದರೆ ಉತ್ತರದಲ್ಲಿರುವಂತಹ ಧ್ರುವ ಮಾತ್ರ ಆಗಿರ್ತಾನೆ. ಹಾಗಾಗಿ ಆಗಿರುತ್ತೆ, ಹಾಗಾಗಿ ವೈತರಣಿ ಮುಖ ದಕ್ಷಿಣಕ್ಕಿದೆ. ಈಗ ಇದನ್ನು ಕಳಸಾರಿ ಹೇಳಿದ್ದೆ ನಾನು. ಈಗ ನಾನು ಇವತ್ತು ಹೆಚ್ಚು ಗಮನ ಹರಿಸಬೇಕು ಅಂತ ಎನಿಸ್ಕೊಂಡದ್ದು ಪೂರ್ವ ಆಕಾಶ. ಭಾರೀ ಖುಷಿ ಕೊಡುವಂತಹ ಪೂರ್ವ ಆಕಾಶ ಇದು. ನಮ್ಮ ಆಕಾಶ ವೀಕ್ಷಣೆಯಲ್ಲಿ ಯಾವಾಗಲೂ ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಅತ್ಯಂತ ಖುಷಿ ಕೊಡುವಂತಹ ಒಂದು ನಕ್ಷತ್ರ ಪುಂಜಗಳಿರುವಂತಹ ಭಾಗ. ಅದರಲ್ಲಿಯೂ ಇವಾಗ ಈಗ ತಾನೇ ನಮ್ಮ ಏನು ಈ ತಿಂಗಳನ್ನ ಹುಣ್ಣಿಮೆ ನಡೆದೋಯ್ತು. ಅದೇನಪ್ಪ ನಮ್ಮದು ಈಗ ಮಾರ್ಗಶೀರ್ಷ ಮಾಸ ಅಂತ ಕರಿತೇವಲ್ಲ, ಏನಪ್ಪ ಮಾರ್ಗಶೀರ್ಷ ಮಾಸ ಅಂದರೆ ಮೊನ್ನೆ ಮೃಗಶಿರ ನಕ್ಷತ್ರದಲ್ಲಿ ಹುಣ್ಣಿಮೆ ಆಯಿತು. ಚಂದ್ರ ಮೃಗಶಿರ ನಕ್ಷತ್ರದ ಪಕ್ಕದಲ್ಲಿ ಇದ್ದು ನಡೆದಂತಹ ಹುಣ್ಣಿಮೆ ಈ ತಿಂಗಳ ಹೆಸರು ಮಾರ್ಗಶೀರ್ಷ ಮಾಸ ಅಂತ. ಈ ಮೃಗಶಿರ ನಕ್ಷತ್ರ ಇರುವಂತಹ ಒಂದು ಕಾನ್ಸ್ಟಲೇಷನ್ ಇದೆಯಲ್ಲ, ಅದು ಓರಿಯನ್ ಕಾನ್ಸ್ಟಲೇಷನ್ ಅಂತ, ಮಹಾವ್ಯಾಧ ನಕ್ಷತ್ರ ಪುಂಜ. ಭಾರಿ ಚಂದ್ರ ಎಲ್ಲರೂ ಒಬ್ಬ ಬೇಟೆಗಾರನನ್ನೇ ಕಲ್ಪನೆ ಮಾಡಿಕೊಂಡಂತಹ ಒಂದು ಅದ್ಭುತವಾದಂತಹ ಕಾನ್ಸ್ಟಲೇಷನ್ ಇದು. ನಾನಿವತ್ತು ಮಿತ್ರರೇ ಇದರ ಬಗ್ಗೆ ಹೆಚ್ಚು ಮಾತಾಡಬೇಕು ಅಂತ ಮಾನಸಿಕವಾಗಿ ರೆಡಿಯಾಗಿದ್ದೇನೆ. ಸ್ವಲ್ಪ ಹಿಂದೆ ಬರೋಣ. ಈಗ ನಾನು ಕೃತ್ತಿಕದಲ್ಲೇ ಇದ್ದೇನೆ. ಕೃತ್ತಿಕದಿಂದ ಪೂರ್ವಕ್ಕೆ ಒಂದು ಎಲ್ಲೋಯಿಶ್ ಅರಿಶಿನ ಬಣ್ಣದ ಹಳದಿ ಬಣ್ಣದ ಒಂದು ನಕ್ಷತ್ರ ಹೊಳಿತಾ ಇದೆ ನೋಡಿ. ಇದು ಭಾರಿ ಆಕರ್ಷಣೆ. ಇಲ್ಲಿ ಈ ವೃಷಭ ರಾಶಿ ಬುಲ್, ಆ ಬುಲ್ ವೃಷಭನ ಈ ಕೋಡ್ ಇದೆಯಲ್ಲ, ಕೋಡೋ ಅಂದ್ರೆ ಈ ಕೊಂಬೆ, ವಿ ಆಕಾರದಲ್ಲಿ ಒಂದಿಷ್ಟು ನಕ್ಷತ್ರ ಇದ್ದಾಗ ಕಾಣುತ್ತೆ ನಿಮಗೆ. ಆ ವಿ ಆಕಾರದ ನಕ್ಷತ್ರದಲ್ಲಿ ಒಂದು ಮಧ್ಯದಲ್ಲಿ ಒಂದು ಅರಿಶಿನ ಹಳದಿ ಬಣ್ಣದ ನಕ್ಷತ್ರ ಹೊಳಿತಾ ಇದೆಯಲ್ಲ, ಇದಕ್ಕೆ ನಾವು ರೋಹಿಣಿ ನಕ್ಷತ್ರ ಅಂತ ಕರಿತೇವೆ, ಆಲ್ಡೆಬರಾನ್. ಈ ರೋಹಿಣಿ ನಕ್ಷತ್ರ ಸುಮಾರು 66 ಜ್ಯೋತಿರ್ವರ್ಷ ದೂರದಲ್ಲಿ ಉಂಟು. ಮಿತ್ರರೇ ನಾನು ಹೇಳುವ ಎಲ್ಲಾ ನಕ್ಷತ್ರ ಇದ್ದಾವಲ್ಲ, ಈಗ ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲಾ ನಕ್ಷತ್ರಗಳು ನಮ್ಮ ಸೂರ್ಯನಿಗಿಂತ ದೊಡ್ಡವು, ತುಂಬಾ ದೊಡ್ಡವು. ಈ ರೋಹಿಣಿ ನಕ್ಷತ್ರವೇ ಸುಮಾರು 85,000 ಪಟ್ಟು ದೊಡ್ಡದುಂಟು ನಮ್ಮ ಸೂರ್ಯನಿಗಿಂತ. ಅಂದ್ರೆ ರೋಹಿಣಿ ನಕ್ಷತ್ರ ಹೊಟ್ಟೆ ಖಾಲಿ ಆಗಿದ್ರೆ 85,000 ನನ್ನ ಸೂರ್ಯನ ತುಂಬಿಸ್ಬೋದು. ತಮಗೆ ಗೊತ್ತಿರಬೇಕು ನನ್ನ ಸೂರ್ಯ ಎಷ್ಟು ದೊಡ್ಡವ ಸೌರ ವ್ಯೂಹದಲ್ಲಿ ಅಂದ್ರೆ, ನನ್ನ ಭೂಮಿಗಿಂತ 10 ಲಕ್ಷ ಪಟ್ಟು ದೊಡ್ಡದು ನನ್ನ ಸೂರ್ಯ. ನನ್ನ ಸೂರ್ಯನ ಹೊಟ್ಟೆ ಖಾಲಿ ಆಗಿದ್ರೆ 10 ಲಕ್ಷ ಭೂಮಿಗಳಂತ ತುಂಬಿಸ್ಬೋದು. ಅಂದ್ರೆ
ಇದೆಂತಪ್ಪ ಇದು, ನಾವು ಹೇಳುವ ರೋಹಿಣಿ ನಕ್ಷತ್ರ ಅದು ಎಷ್ಟು ದೊಡ್ಡ ಗಾತ್ರದ ನಕ್ಷತ್ರ ಅದು. ಸುಮಾರಿಗೆ ನನ್ನ ಸೂರ್ಯನ ಹಾಗೆ, ಈಗ ಎಲ್ಲೋ ಬಣ್ಣ ಕಾಣ್ತಾ ಇದೆಯಲ್ಲ ಹಳದಿ ಬಣ್ಣ, ಅದು ನಾವೊಂದು ನಕ್ಷತ್ರ ಅಂತ ಬೇರೆ ಬೇರೆ ಬಣ್ಣದ. ನೀವು ಕೃತ್ತಿಕಾ ನಕ್ಷತ್ರದ ನಕ್ಷತ್ರಗಳದ್ದು ಬಣ್ಣ ಹೇಳಿದೆ ನಾನು, ಹಾಟ್ ಬ್ಲೂ ಅಂತ, ಬಿಡಿ 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 ನೀಲಿ 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 ಬಣ್ಣದ ನಕ್ಷತ್ರಗಳು. ನೀಲಿ ಬಣ್ಣದ ನಕ್ಷತ್ರ ಆದರೆ ಅದರ ಹೊರಮೆ ಉಷ್ಣತೆ ಸುಮಾರು 50-60 ಸಾವಿರ ಡಿಗ್ರಿ ಸೆಲ್ಸಿಯಸ್. ಅದೇ ಎಲ್ಲೋ ಇಷ್ಟ ಆದರೆ, ಅಂದರೆ ಹಳದಿ ಬಣ್ಣದಾದರೆ 6-10 ಸಾವಿರ ಅಂತ ಹೇಳ್ಬೋದು. ಅದೇ ಕೆಂಪಣ್ಣ ನಕ್ಷತ್ರ ಆದರೆ 2.5-3 ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಹೀಗೆ ನಕ್ಷತ್ರದ ಹೊರಮೈ ಉಷ್ಣತೆಯನ್ನು ಅದರ ಬಣ್ಣದಿಂದ ಹೇಳಲಿಕ್ಕಾಗತ್ತೆ. ಈ ರೋಹಿಣಿ ನಕ್ಷತ್ರ ನಮ್ಮ ಸೂರ್ಯನ ಹಾಗಿದ್ದ ನಕ್ಷತ್ರ ಅಂತ ಹೇಳ್ತಾರೆ. ಈಗ ಆಲ್ಡೆಬರಾನ್ ಅಷ್ಟು ಅಥವಾ ಅಷ್ಟು ಸುಂದರವಾದಂತಹ ಒಂದು ನಕ್ಷತ್ರ. ನಾನೀಗ ನೇರ ನಿಮ್ಮ ಕೃತ್ತಿಕ ನಕ್ಷತ್ರದ ಉತ್ತರಕ್ಕೆ ಪಾರ್ಥ ಇದ್ದರೆ, ಮೊದಲು ಈಗ ನಾನು ಉತ್ತರ ಪೂರ್ವ ಅಂದರೆ ಪೂರ್ವೋತ್ತರ, ಪೂರ್ವೋತ್ತರದಲ್ಲಿರುವಂಥ ಒಂದು ಕಾನ್ಸ್ಟಲೇಷನ್ ಹೇಳ್ಕೊಂಡು ಬಿಟ್ಟಿರ್ತೇನೆ. ಇದರ ಹೆಸರು ಆರಿಗ ಅಂದರೆ ಈಶಾನ್ಯದಲ್ಲಿ ಒಂದು 5 ನಕ್ಷತ್ರಗಳ ಒಂದು ಸಮೂಹ, ಒಂದು ಪೆಂಟಗನ್ ಅಂತ ಹೇಳ್ತೀವಿ ನಾವು, 5 ಮುಖದ ಆಕೃತಿ 5 ಭುಜದ ಆಕೃತಿ ಅಂತ ಗೆಸ್ ಮಾಡ್ಕೊಳ್ಳೋದಷ್ಟೇ ಒಂದು ಪೆಂಟಗನ್. ಅದರಲ್ಲಿ ನನ್ನ ಪರ್ಸಿಯಸ್ ಪಾರ್ಥನ ಪಕ್ಕದಲ್ಲಿ ಪಳ 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 ಹೊಳೆಯುವಂಥ ಒಂದು ನಕ್ಷತ್ರಗಳಂತ ಉಂಟು, ಸ್ವಲ್ಪ ಬಿಳಿ ನೀಲಿ ಅಂತ ಹೇಳ್ಬೋದು. ಕ್ಯಾಪೆಲಾ, ಇದಕ್ಕೆ ಹೆಸರು ಕ್ಯಾಪೆಲಾ ಅಂತ ಹೆಸರು. ಇದಕ್ಕೆ ಬ್ರಹ್ಮ ಹೃದಯ ಅಂತ ಹೆಸರು, ಇದರ ನಿಜವಾದ ಹೆಸರು. ಅದು ಎಷ್ಟು ದೂರದಲ್ಲಿ ಉಂಟು ಅಂದರೆ ಸುಮಾರು 42 ಜ್ಯೋತಿರ್ವರ್ಷ ದೂರದಲ್ಲಿ ಉಂಟು. ಈ ಕಣ್ಣಿಗೆ ಕಾಣುವ ಬ್ರೈಟೆಸ್ಟ್ ಸ್ಟಾರ್ಸ್ ಲೀಸ್ಟ್ಲಿ ಈ ಕ್ಯಾಪೆಲಾ ಒಂದುಂಟು, ಕ್ಯಾಪೆಲಾ ನಕ್ಷತ್ರ ಒಂದುಂಟು. ಅಂದರೆ ನಮಗೆ ತುಂಬ ಬ್ರೈಟ್ ಆಗಿ ಕಾಣುವ ನಕ್ಷತ್ರಗಳ ಲೀಸ್ಟ್ ಮಾಡಿದ್ದಾರೆ, ಅದರಲ್ಲಿ ಬ್ರಹ್ಮಹೃದಯವು ಒಂದು. ಈ ಪೆಂಟಗನ್ನು ಆರಿಗವನ್ನು ನಮ್ಮವರು ಬ್ರಹ್ಮ ಹೃದಯ ಅಂತಂದರು, ಅದರಲ್ಲಿ ಅಲ್ಲಿ ಒಂದು ಕೃಷ್ಣನ ಕಲ್ಪನೆ ಮಾಡಿಕೊಂಡಿದ್ದಾರೆ ಆರಿಗ ನಕ್ಷತ್ರ ಪುಂಜಕ್ಕೆ. ಸುಂದರವಾದಂಥ ಕಲ್ಪನೆ, ಪಾರ್ಥನ ಪಕ್ಕದಲ್ಲಿ ಕೃಷ್ಣ ಇರಲೇಬೇಕಲ್ವಾ, ಹಾಗೆ ವೃಷಭ ರಾಶಿಯಿಂದ ಈಶಾನ್ಯದ ಕಡೆಗೆ ಆರಿಗ ಕಾನ್ಸ್ಟಲೇಷನು. ಎಲ್ಲ ನಕ್ಷತ್ರಗಳು ತುಂಬ ತುಂಬ ದೊಡ್ಡವಂತಾಗಿ ಹೇಳಿದ್ದಲ್ಲ. ಮತ್ತೆ ಮಿತ್ರರೇ, ಹೆಚ್ಚಿನ ನಕ್ಷತ್ರ ಅಂದರೆ ಸುಮಾರು ನಮ್ಮ ಕಣ್ಣಿಗೆ ಕಾಣದಿರುವಂತಹ ನಮ್ಮ ಗ್ಯಾಲಕ್ಸಿಯಲ್ಲಿರುವ 40% ನಕ್ಷತ್ರಗಳು ಬೈನರಿ. ಅಂದರೆ ಅದು ಒಂದು ನಕ್ಷತ್ರ ಅಲ್ಲ, 2 ನಕ್ಷತ್ರಗಳ ಸಮೂಹ. ಹಾಗೆ ಹೆಚ್ಚಿನವುಗಳು ಬೈನರಿ ಇದ್ದರಲ್ಲಿ ನಾನು ಅದರ ಬಗ್ಗೆ ಹೆಚ್ಚು ಹೇಳಕೊಳ್ಳಿಕ್ಕೆ ಹೋಗುವುದಿಲ್ಲ. ನನಗೆ ನೇರವಾಗಿ ಪೂರ್ವ ಆಕಾಶಕ್ಕೆ ಬರ್ತೇನೆ ಮಿತ್ರರೇ, ನೇರವಾಗಿ ಪೂರ್ವ ಆಕಾಶಕ್ಕೆ ಬನ್ನಿ. ರೋಹಿಣಿ ನಕ್ಷತ್ರದಿಂದ ಕೆಳಗಡೆ ಪೂರ್ವ ದಿಗಂತದಿಂದ ಮೇಲೆ ಒಂದು ಅದ್ಭುತವಾದಂತಹ ಒಂದು ಕಾನ್ಸ್ಟಲೇಷನ್ ಇದೆ. ಇದಕ್ಕೆ ನಾವು ಓರಿಯನ್ ಕಾನ್ಸ್ಟಲೇಷನ್, ಮಹಾವ್ಯಾಧ ನಕ್ಷತ್ರ ಪುಂಜ ಅಂತ ಹೇಳ್ತೇವೆ. ಈಗ ನಿಮಗೆ ಈ ಓರಿಯನ್ ಕಾನ್ಸ್ಟಲೇಷನ್ನಲ್ಲಿ ಅಲ್ಲಿ ಏನು ಪೂರ್ವ ದಕ್ಷಿಣ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಒಂದು ಸ್ವಲ್ಪ ಬಿಳಿ ಬಣ್ಣದ ನಕ್ಷತ್ರ ಅದು ಕಾಣ್ತಾ ಉಂಟು ನಿಮ್ಗೆ ಇವಾಗ. ಅದು ರೀಗಲ್, ರಾಜನ್ಯ ಅಂತ ಹೆಸರು ಅದಕ್ಕೆ, ರೀಗಲ್ ಅಂತ. ನಂತರ ನೇರ ಪೂರ್ವಕ್ಕೆ ರೀಗಲ್ನಿಂದ ಕೆಳಗಡೆ ಒಂದು ಕೆಂಪು ಬಣ್ಣದ ಪಳ 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 ಹೊಳೆಯುವಂಥ ನಕ್ಷತ್ರ ಕಾಣ್ತಾ ಉಂಟು. ಅದು ಆರ್ದ್ರ, ಆ ಬಣ್ಣ ಅದು ಹೇಗಪ್ಪ, ಕೆಂಬಣ್ಣದ ಮೇಲೆ ನೀರಿನ ಹನಿ ಏನಾದರೂ ಇದ್ರೆ ಅದು ಎಷ್ಟು ಚಂದ ಕಾಣ್ತದೋ ಆ ರೀತಿಯಲ್ಲಿ, ಆ ರೀತಿ ಕಾಣ್ತಾ ಉಂಟು ನಕ್ಷತ್ರ. ಇದಕ್ಕೆ ನಾವು ಆರ್ದ್ರ ನಕ್ಷತ್ರ, ಬೆಟಲ್ ಗ್ಯೂಸ್ ಅಂತ ಕರೀತಾರೆ ಇದಕ್ಕೆ. ಇದೊಂದು ಅದ್ಭುತವಾದಂಥ ನಕ್ಷತ್ರ. ಈಗ ನಾನು ಈ ಓರಿಯನ್ ಕಾನ್ಸ್ಟಲೇಷನ್ ಚಿತ್ರನ ನೀವು ಮನಸಾರೆ ಮಾಡ್ಕೊಳ್ಬೇಕು. ಒಬ್ಬ ಬೇಟೆಗಾರ ಬೇಟೆಗೆ ಹೊರಟ್ರೆ ಅವನಿಗೆ 2 ಭುಜ ಇರುತ್ತೆ, ಅವನ ಸೊಂಟದ ಪಟ್ಟಿ ಇರುತ್ತೆ, ಸೊಂಟದಲ್ಲಿ ಒಂದು ಖಡ್ಗ ಇರುತ್ತೆ, 2 ಕಾಲುಗಳು 2 ಕೈ. ಈ ಓರಿಯನ್ನಿಗೆ ಎಲ್ಲ ಆರಂಭಿಸಿದ್ದಾವೆ 2 ಭುಜ. ಈಗ ತಾವು ಆರ್ದ್ರ ನಕ್ಷತ್ರವನ್ನು ಒಂದು ಭುಜ ಅಂತ ಇಟ್ಕೊಂಡ್ರೆ ಅದರ ಪಕ್ಕದಲ್ಲಿ ಈ ಕಡೆ ಸ್ವಲ್ಪ ಮೇಲೆ ಇನ್ನೊಂದು ನಕ್ಷತ್ರ ಕಾಣುತ್ತೆ, ಸ್ವಲ್ಪ ಡಿಮ್ ನಕ್ಷತ್ರದು, ಅದು ಇನ್ನೊಂದು ಭುಜ ಅಂತ ಇಟ್ಕೊಂಡ್ರೆ ಆರ್ದ್ರ ಮತ್ತು ಈ 2 ನಕ್ಷತ್ರಗಳ ಮಧ್ಯದಲ್ಲಿ ಒಂದು ಮಿನಿ ಮೇಲ್ಗಳೊಂದು ನಕ್ಷತ್ರಗಳು ಒಂದಲ್ಲ ಒಂದು 2-3 ಇದ್ದಾಗ ಕಾಣ್ತದೆ ನೋಡಿ, ಇದು ಮೃಗಶಿರ, ಈ ಬೇಟೆಗಾರನ ತಲೆ ಅಂತ ಇಟ್ಕೊಂಡ್ರೆ ಇದು ತುಂಬ ಆಳದುಂಟು. ಆರ್ದ್ರ ನಕ್ಷತ್ರವೇ ಸುಮಾರು 642 ಜ್ಯೋತಿರ್ವರ್ಷ ದೂರದಲ್ಲಿ ಉಂಟು. ಈಗ ನಾವು ಹೇಳೋ ಜ್ಯೋತಿರ್ನಕ್ಷತ್ರಕ್ಕೆ ಒಂದು 10-20-30-40 ಆಚೀಚಿ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿಯಲ್ಲಿ ವಿಜ್ಞಾನಿಗಳ ಪ್ರಯೋಗದಿಂದ ನಿತ್ಯ ನಿರ್ಧರಿಸುವಂಥದ್ದು. ಹಾಗಾಗಿ ಆರ್ದ್ರ ನಕ್ಷತ್ರವೇ ಸುಮಾರು
642 ಜ್ಯೋತಿರ್ ವರ್ಷ ದೂರದಲ್ಲುಂಟು. ಅದು ನಂತರ ಏನ ಹೇಳಿದ ಮೃಗಶಿರ ಉಂಟಲ್ಲ, ಅದು 1100 ಸುಮಾರು 1100 ಜ್ಯೋತಿರ್ವರ್ಷದ್ರು ಅಂದ್ರೆ ನಮ್ಮ ಕಣ್ಣಿಗೆ ಅವೆಲ್ಲ ಒಂದೇ ಪರದೆಯ ಮೇಲಿದ್ದಂತ ಅನ್ಸತ್ತೆ. ಹಾಗಿಲ್ಲ ಮಿತ್ರರೇ, ಅದು ಆರ್ದ್ರ ನಕ್ಷತ್ರ ನಮ್ಗೆ ಹತ್ತಿರ ಉಂಟು. ಈ ಹೇಳಿ ಈ ಮೃಗಶಿರ ಅಂತ ಹೇಳಿ ತುಂಬಾ ಅಷ್ಟೇ ಆಳ 1000 ಜ್ಯೋತಿರ್ವರ್ಷದ ಅದು ದೂರದಲ್ಲಿ ಉಂಟು. ಹಾಗಾಗಿ ಇದು ಮೃಗಶಿರ ನಮ್ಮ ಬೇಟೆಗಾರನ ತಲೆ ಅಂತ ಇಟ್ಕೊಂಡ್ರೆ, ಆರ್ದ್ರ ಮತ್ತು ಪಕ್ಕದಿರುವ ಭುಜ ಅಂತ ಇಟ್ಕೊಂಡ್ರೆ, ಮೂರು ನಕ್ಷತ್ರಗಳು ಸ್ವಲ್ಪ ಓರೆಯಾಗಿದ್ದಾವೆ ನೋಡಿ, ಸ್ವಲ್ಪ ಓರೆಯಾಗಿದ್ದಾವೆ. ಅವನು ಅವನ ಬೆಲ್ಟ್ ಅಂತ ಇಟ್ಕೊಂಡ್ರೆ, ಕೆಳಗಡೆ ನಾ ರೀಗಲ್ ಅಂತ ಹೇಳಿದೆ ನಿಮಗೆ, ರೀಗಲ್ ಅದು ರಾಜನ್ಯ. ಈ ರಾಜನ್ಯ ಸುಮಾರು 862 ಜ್ಯೋತಿರ್ವರ್ಷದ ದೂರದಲ್ಲಿ ಉಂಟದು, ತುಂಬ ಆಳದಲ್ಲಿ ಉಂಟು. ಆರ್ದ್ರ ಹತ್ತಿರ ಉಂಟು, ಅದರಿಂದ ಹಿಂದೆ ಮತ್ತೊಂದು ಇನ್ನು ಇನ್ನು 200 ಜ್ಯೋತಿರ್ವರ್ಷ ಹಿಂದೆ. ಈ ರೀಗಲ್ ಒಂದು ಬಣ್ಣದ ನಕ್ಷತ್ರ, ಬೆಟಲ್ ಕ್ಯೂಸ್ ಅದಕ್ಕೆ ಸೂಪರ್ ರೆಡ್ ಜೈಂಟ್ ಅಂತ ಕರೀತಾರೆ. ಏನಪ್ಪ ಸೂಪರ್ ರೆಡ್ ಜೈಂಟ್ ಅಂದರೆ, ಈ ನಕ್ಷತ್ರದ ಹಂತಗಳಲ್ಲಿ ಅದು ಈ ನಮ್ಮ ಸೂರ್ಯನಕ್ಕಿಂತ ದೊಡ್ಡ ನಕ್ಷತ್ರಗಳು ಅಂತಿಮ ಹಂತಕ್ಕೆ ಹೋಗುವಾಗ ಇಡೀ ನಕ್ಷತ್ರ ಸಿಡಿಯುತ್ತೆ. ಆ ನಕ್ಷತ್ರ ಸಿಡಿಯುವ ಅದು ಸೂಪರ್ ರೆಡ್ ಜೈಂಟ್ ಆಗಿ ಎಕ್ಸ್ಪಾನ್ಷನ್ ಅಂದರೆ ಈ ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಹೈಡ್ರೋಜನ್ ಹೀಲಿಯಂ ಹೀಲಿಯಂ ನಿಯಾನ್ ನಿಯಾನ್ ಕಾರ್ಬನ್ ಕೊನೆಯ ಹಂತ ಐರನ್ ಅಂತ. ಐರನ್ ಕೇಂದ್ರದಲ್ಲಿರುವಾಗ ಮತ್ತೆ ಫ್ಯೂಷನ್ ಆಗೋದಿಲ್ಲ, ಹಾಗಾಗಿ ಇಡೀ ನಕ್ಷತ್ರ ಸಿಡಿಯುತ್ತೆ. ಅದಕ್ಕೆ ಸೂಪರ್ ನೋವಾ ಅಂತ ಹೇಳ್ತೇವೆ. ಎಲ್ಲ ಈಗ ಹೇಳ್ತಾ ಇದ್ದಾರೆ ಈ ಬೆಟಲ್ ಜ್ಯೂಸ್ ಇನ್ನು ಕೆಲವೇ ವರ್ಷ, ಕೆಲವೇ ಅಂತ ಹೇಳಿದ್ರೆ ಕೆಲವು 1000 ವರ್ಷವೂ ಇರ್ಬೋದು, ಅದು ಕೆಲವೇ ವರ್ಷದಲ್ಲಿ ಅದು ಸೂಪರ್ ನೋವಾಗಿ ಸಿಡಿಯುತ್ತೆ. ಕೋಟಿ ಸೂರ್ಯ ಸಮ ಪ್ರಭಾ ಅಂತ ಒಂದು ಸೂಪರ್ ನೋವನ್ನು ನಮ್ಮ ಪ್ರೊಫೆಸರ್ ಜಿ ಟಿ ನಾರಾಯಣರು ಕೋಟಿ ಸೂರ್ಯ ಸಮ ಪ್ರಭಾ ಅಂತ, ಹಗಲಲ್ಲಿಯೇ ಅರ್ಧ ಚಂದ್ರನ ಬೆಳಕಿರುವಷ್ಟು ಕಾಣುತ್ತೆ ಅಂತ ವಿಜ್ಞಾನಿಗಳೆಲ್ಲ ಗೆಸ್ ಮಾಡಿದ್ದಾರೆ. ಸದ್ಯದಲ್ಲಿಯೇ ಆ ಸೂಪರ್ ನೋವಾಗುವಂತಹ ಒಂದು ನಕ್ಷತ್ರ ಈ ನಕ್ಷತ್ರ ಆರ್ದ್ರ ನಕ್ಷತ್ರ ಬೆಟಲ್ ಜ್ಯೂಸ್, ಅದು ನಾನು ಆಗಲೇ ಹೇಳಿದ್ದಲ್ಲ ಸೂಪರ್ ರೆಡ್ ಜೈಂಟ್. ಈಗ ಇಡೀ ಕಾನ್ಸ್ಟಲೇಷನ್ ಕಥೆಯಲ್ಲಿ ಮುಗಿಲಿಲ್ಲ. ಏನಂದ್ರೆ ಇದರಲ್ಲಿ ಪ್ರಮುಖವಾದಂತಹ ಸೂಪರ್ ರೆಡ್ ಜೈಂಟ್ ಇದೆ, ನಂತರ ಸ್ವಲ್ಪ ಬ್ಲೂ ಸ್ಟಾರ್ ರೀಗಲ್ ವೈಟ್ ಬ್ಲೂಯಿಶ್ ರೀಗಲ್ ಇದೆ. ಈ ಮಹಾವ್ಯಾಧನ ಸೊಂಟದ ಪಟ್ಟಿಯಿಂದ ಕೆಳಗಡೆ ಖಡ್ಗ ಇದೆಯಲ್ಲ, ತಾವು ಸರಿಯಾದಂತಹ ಅಮಾವಾಸ್ಯ ದಿವಸಗಳಲ್ಲಿ ಗಮನಿಸಿದ್ರೆ ಆ ಖಡ್ಗ ಅಂತ ಹೇಳೋದ್ರಲ್ಲಿ 1, 2, 3 ನಕ್ಷತ್ರ ಕಾಣುತ್ತೆ. ಆ ಎರಡನೇದು ನಕ್ಷತ್ರವೋ ಹೌದು ಅಲ್ವ ಅಂತ ಅನ್ಸುತ್ತೆ ನಮಗೆ ಕಣ್ಣಲ್ಲಿ, ಕಣ್ಣಿ ಬರೀ ಕಣ್ಣಿಗೆ. ಟೆಲಿಸ್ಕೋಪ್ ಅಲ್ಲಿ ಫೋಕಸ್ ಮಾಡಿ ನೋಡಿದರೆ ಓದಿಯವರೇ ಏನ್ ಚಂದ, ಇದು ನಕ್ಷತ್ರ ಅಲ್ಲ, ಇದು ಒಂದು ನಿಹಾರಿಕೆ, ಜ್ಯೋತಿರ್ಮೇಘ ಅಂತ ಹೇಳ್ತಾರಲ್ಲ ಇದು ನಿಹಾರಿಕೆ, ಅದಕ್ಕೆ ಓರಿಯನ್ ನೆಬ್ಯುಲಾ ಅಂತ ಕರೀತಾರೆ. ಆದ್ಮೇಲೆ ಇದು ಪುನಃ ಎಷ್ಟು ಆಳದಲ್ಲಿ ಉಂಟು ಅಂದರೆ, ಸುಮಾರು 1449 ಜ್ಯೋತಿರ್ವರ್ಷ ದೂರದಲ್ಲುಂಟು. ಅಲ್ಲಿ ಏನಪ್ಪ ಇದು ಈ ನಿಹಾರಿಕೆಯ ವಿಶೇಷ ಅಂದರೆ, ಒಂದು ಇತ್ತೀಚಿನ ಕೆಲವು ವರ್ಷದಲ್ಲಿ ಎಲ್ಲ ಕಡೆಯಲ್ಲೂ ಈ ನಿಹಾರಿಕೆಯ ಫೋಟೋವೇ ಎಲ್ಲರತ್ರ. ಕಾರಣ ಎಷ್ಟಂದರೆ, ಓರಿಯನ್ ನೆಬ್ಯುಲಾದಲ್ಲಿ ನಕ್ಷತ್ರಗಳು ಹುಡ್ತಾ ಇದ್ದಾವೆ. ಈಗ ನಾವು ನಮ್ಮ ಸೂರ್ಯನಿಗೆ ಸುಮಾರು 460 ಕೋಟಿ ವರ್ಷ ಆಯಿತು, ಈಗ ನಕ್ಷತ್ರ ಹುಟ್ಟುವುದಂದ್ರೆ ಏನು, ಈಗ ವಿಜ್ಞಾನಿಗಳು ಹೇಗೆ ನೋಡೋದು? ಅಲ್ಲಿ ಒಂದು ಹುಟ್ಟುವ ನಕ್ಷತ್ರವನ್ನು ಅಧ್ಯಯನ ಮಾಡಿದರೆ ಓ ನಕ್ಷತ್ರ ಹೀಗೆ ಹುಟ್ಟತ್ತೆ, ಒಂದು ಸೂಪರ್ ರೆಂಟ್ ಆಗಿ ಸಿಡಿಯುವಂತಹ ಸೂಪರ್ನವ ನೋಡಿದರೆ ಓ ನಕ್ಷತ್ರ ಹೀಗೆ ಸಾಯತ್ತೆ, ನಕ್ಷತ್ರ ಅಂತಿಮ ಹಿಂದೆ ಹೀಗೆ, ಈ ರೀತಿ ವಿಜ್ಞಾನಿಗಳು ಸ್ಟಡಿ ಮಾಡ್ತಾರೆ. ಇವಾಗ ಒಂದು ನಕ್ಷತ್ರ ಹುಟ್ಟುವುದಂದ್ರೆ ಏನು ಅಂತ ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ ಅದ್ಭುತವಾದಂತಹ ಒಂದು ನೆಬ್ಯುಲಾ, ಅದು ಧೂಳು 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 ಧೂಳು, ಅದು ಕೇಂದ್ರೀಕರಿಸಿ ಕೆಲವು 1000 ಕೋಟಿ ವರ್ಷಗಳಲ್ಲಿ ಕೇಂದ್ರೀಕರಿಸಿ ಉಷ್ಣತೆ ಹೆಚ್ಚಾಗಿ 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 1,000,000 ಕೆಲ್ವಿನ್ ಉಷ್ಣತೆ ಆದರೆ ಅಲ್ಲಿಂದ ನ್ಯೂಕ್ಲಿಯರ್ ರಿಯಾಕ್ಷನ್ ಪ್ರಾರಂಭ ಆಗುತ್ತೆ, ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಅಲ್ಲಿಂದ ರೇಡಿಯೇಷನ್ ಬಿಡುಗಡೆ ಆಗುತ್ತೆ, ನಕ್ಷತ್ರ ಹುಟ್ಟತ್ತೆ ಅಂತ ಹೇಳ್ತೇನೆ. ಮಿತ್ರರೇ, ಓರಿಯನ್ ನೆಬ್ಯುಲಾದಲ್ಲಿ ನಕ್ಷತ್ರಗಳು ಹುಡ್ತಾ ಇದ್ದಾರೆ ಅಂತ ವಿಜ್ಞಾನಿಗಳು ಅಲ್ಲಿಗೆ ಫೋಕಸ್ ಮಾಡಿ ನೋಡ್ತಾರೆ. ದಯವಿಟ್ಟು ತಾವು ಟೆಲಿಸ್ಕೋಪ್ ಇದ್ದರೆ ಓರಿಯನ್ ನೆಬ್ಯುಲಾವನ್ನು ಹಿಂದೊಮ್ಮೆ ನೋಡಿ, ಅದರ ಬ್ಯೂಟಿಯೇ ಬೇರೆ, ಅದರೇ ಇದರ ವಿಶೇಷ. ಇದೊಂದು ಕಾನ್ಸ್ಟಲೇಷನಲ್ಲಿ ಒಂದು ಸೂಪರ್ ರೆಡ್ ಜೈಂಟ್ ಉಂಟು, ಒಂದು ಸೂಪರ್ ಬ್ಲೂ ಜೈಂಟ್ ಉಂಟು ರೀಗಲ್, ಹಾಗೆಯೇ ಒಂದು ನೆಬ್ಯುಲಾ ನಕ್ಷತ್ರಗಳು ಹುಟ್ಟುವಂಥ ನೆಬ್ಯುಲಾ ಉಂಟು. ಈ ಬೇಟೆಗಾರನ ಚಿತ್ರ ಉಂಟಲ್ಲ, ಇಡೀ ವಿಶ್ವದ ಎಲ್ರಿಗೂ, ಗ್ರೀಕರಿಗೂ ಹಾಗೆ, ನಮ್ಮ ಭಾರತೀಯರಿಗೂ ಹಾಗೆ, ಒಂದು ಒಂದು ಮಹಾವ್ಯಾಧ ನಕ್ಷತ್ರ ಪುಂಜ, ಹಂಟರ್ ಹಂಟರ್ ಅಂತ ಅವ್ರು ಕರೀತಾರೆ, ನಾವು ಮಹಾವ್ಯಾಧ ಅಂತ ಕರೀತೇವೆ. ಈ ವ್ಯಾಧನ ಹಿಂದೆ ಒಂದು ಬೇಟೆಗಾರ ನಾಯಿ ಉಂಟು, ನಂತರ ಅದರ ಕೆಳಗಡೆ ನಮ್ಮ ಅಗಸ್ತ್ಯರು ಕೆನೋಪಸ್ ಎಲ್ಲ ಉಂಟು. ಆತ್ಮೀಯರೇ, ಅದರ ಹಿಂದಿರುವಂತಹ ಅದಕ್ಕಿಂತ ಮತ್ತು ಪೂರ್ವಕ್ಕಿರುವಂತಹ ಕಾನ್ಸ್ಟಲೇಷನ್ ನಾನು ಬರುವ ತಿಂಗಳಲ್ಲಿ ಹೇಳ್ತೇನೆ.
ನಾನು ಪುನಃ ಸಮರೈಸ್ ಮಾಡಿದರೆ, ನನ್ನ ಕೃತಿಕ ನಕ್ಷತ್ರದಿಂದ ಉತ್ತರಕ್ಕೆ ಪಾರ್ಥ ಪರ್ಸಿಯಸ್, ಹಾಗೆಯೇ ಈಶಾನ್ಯಕ್ಕೆ ಸ್ವಲ್ಪ ಗಮನ ಕೊಟ್ಟು ಉತ್ತರದಿಂದ ಪಶ್ಚಿಮ ಕಡೆ ಹೋದೆ. ಪಶ್ಚಿಮದಲ್ಲಿ ನಮ್ಮ ನೇರ ಪಶ್ಚಿಮದಲ್ಲಿ ನಮ್ಮ ನಕುಲ ಪುಂಜ ಅಂತ ಹೇಳಿದೆ, ದಕ್ಷಿಣದಲ್ಲಿ ನಮ್ಮ ವೈತರಣಿ ಮುಖ ವೈತರಣಿ ನದಿ ಅಂತ ಹೇಳಿದ್ದೇನೆ. ನಂತರ ಈಶಾನ್ಯದಲ್ಲಿ ಆರಿಗ ಇವತ್ತು ಹೇಳಿದ್ದು ನಾನು, ಆರಿಗ ಕಾನ್ಸ್ಟಲೇಷನ್ ಅಂದರೆ ಬ್ರಹ್ಮಹೃದಯ ಅಂತ ಹೇಳಿದ್ದೇವಲ್ಲ, ಹಾಗೆ ಆ ಕಾನ್ಸ್ಟಲೇಷನ್ ಹೇಳಿದೆ. ಪೂರ್ವದಲ್ಲಿ ನಾನು ಇವತ್ತು ಮಿತ್ರರೇ ತಮಗೆ ತಿಳಿಸಿದ್ದು ಒಂದು ಅದ್ಭುತವಾದಂಥದ್ದು. ಇದು ಈಗ ಜನವರಿಯಲ್ಲಿ, ಈಗ ಪೂರ್ವ ದಿಗಂತದಿಂದ ಒಂದು 15-20 ಡಿಗ್ರಿ ಎತ್ತರದಲ್ಲಿ ಜನವರಿಯಲ್ಲಿ, ಫೆಬ್ರವರಿಯಲ್ಲಿ 30 ಡಿಗ್ರಿ. ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹತ್ತಿರ ನೆತ್ತಿಯ ಮೇಲೆ ಜೂನ್ ಮೇ ಜೂನ್ ವರೆಗೆ ಪಶ್ಚಿಮ ದಿಗಂತ ಹತ್ರ ಬರ್ತದೆ. ಹಾಗಾಗಿ ಒಂದು 3-4 ತಿಂಗಳು ಇಡೀ ಆಕಾಶದಲ್ಲಿ ವಿಜೃಂಭಿಸುವಂತಹ ಒಂದು ಅದ್ಭುತ ಕಾನ್ಸ್ಟಲೇಷನ್ ನಮ್ಮ ಓರಿಯನ್ ಕಾನ್ಸ್ಟಲೇಷನ್. ಆ ಓರಿಯನ್ ಕಾನ್ಸ್ಟಲೇಷನ್ ಬಗ್ಗೆ ಹೇಳಬೇಕು ಅಂತ ಆಸೆ ಪಟ್ಟು ನಾನು ಇವತ್ತು ಮಾತಾಡಿದ್ದು. ಮಿತ್ರರೇ, ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯ ಆಕಾಶ ವೀಕ್ಷಣೆಯ ಒಂದು ವಿವರಣೆಯನ್ನು ಕೊಡ್ತಾ ಬರ್ತೇವೆ. ಒಂದೆರಡು ಮೂರು ಅಂಶ ಹೇಳಬೇಕು ಅಂದರೆ, ಈ ಹುಣ್ಣಿಮೆ ಕಳೆದು ಚಂದ್ರನ ಪ್ರಭೆ ಇಲ್ಲದಂತಹ, ಅಂದರೆ ಹುಣ್ಣಿಮೆಯ ನಂತರದ ಸಪ್ತಮಿ, ಸಪ್ತಮಿಯಿಂದ ನಂತರ ಅಮಾವಾಸ್ಯೆ ಕಳೆದ ಸಪ್ತಮಿ, ಆ ರೀತಿ ಷಷ್ಠಿ ಸಪ್ತ ಅಂದರೆ ಆ ರೀತಿಯ, ಈಗ 5ನೇ ತಾರೀಕಿಂದ ಜನವರಿ 5ರಿಂದ ಜನವರಿ 20ರವರೆಗೆ ಚಂದ್ರ ಇರೋದಿಲ್ಲ ಆಕಾಶದಲ್ಲಿ. ಈ ನಕ್ಷತ್ರಗಳ ಬ್ಯೂಟಿಯನ್ನು ತುಂಬ ಎಂಜಾಯ್ ಮಾಡ್ಬೋದು. ತಾವು ಇದರಿಗೆ ಗಮನ ಕೊಟ್ಟರೆ ನಾನು ಹೇಳಿದಂತಹ ಎಲ್ಲ ಕಾನ್ಸ್ಟಲೇಷನ್ ಹೊರಲಿಕ್ಕಾಗತ್ತೆ. ಹೆಚ್ಚಿನ ಬಿರುಳಿ ಬೇರೆ ಬೇರೆ ಮಾಹಿತಿಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎಲ್ಲ ಮಾತುಗಳನ್ನು ಕೇಳಿದ ಎಲ್ಲ ಮಿತ್ರರಿಗೆ ನಮಸ್ಕಾರವನ್ನು ಹೇಳ್ತಾ ಇನ್ನೊಂದು ತಿಂಗಳಲ್ಲಿ ಮೀಟ್ ಆಗೋಣ. ನಮಸ್ಕಾರ.